ಮೈಸೂರು ಶಿಲ್ಪಿಯಿಂದ ಅಯೋಧ್ಯೆಯ ವಿಗ್ರಹಕ್ಕೆ ಅಂತಿಮ ರೂಪವನ್ನ ನೀಡಲಾಗಿದೆ ಏನು ಅಂತಿಮ ರೂಪವನ್ನ ಶಿಲ್ಪಿ ಅರುಣ್ ಯೋಗಿರಾಜ್ ನೀಡಿದ್ದಾರೆ ಅರುಣ್ ಯೋಗಿರಾಜ್ ಏನು ಮೈಸೂರು ಮೂಲದವರಾಗಿದ್ದು ಶ್ರೀ ರಾಮ ಮಂದಿರದಲ್ಲಿನ ರಾಮ ವಿಗ್ರಹ ಕೆತ್ತನೆ ಪೂರ್ಣಗೊಂಡಿದ್ದು ಕೆಲ ತಿಂಗಳಿನಿಂದ ಕೆತ್ತನೆ ಕಾರ್ಯದಲ್ಲಿ ಅರುಣ್ ತೊಡಗಿಕೊಂಡಿದ್ದು ಗರ್ಭಗುಡಿಯೊಳಗೆ ಇರಿಸಲಾಗುವಂತ ರಾಮನ ವಿಗ್ರಹ ಕೆತ್ತನೆಯಾಗಿದ್ದು ರಾಮನ ವಿಗ್ರಹ ಕೆತ್ತನೆಗೆ ದೇಶದ ಮೂವರು ಶಿಲ್ಪಿಗಳಿಗೆ ಅವಕಾಶ ನೀಡಲಾಗಿತ್ತು ಮೂವರು ಶಿಲ್ಪಿಗಳ ಪೈಕಿ ಅರುಣ್ ಯೋಗಿರಾಜ್ ಕೂಡ ಒಬ್ಬರಾಗಿದ್ದು ಪೀಠವನ್ನ ಸೇರಿದಂತೆ 8 ಅಡಿ ಎತ್ತರದ ರಾಮ ವಿಗ್ರಹ ಕೆತ್ತನೆಯಾಗಿದೆ ಸಾರ್ವಜನಿಕರ ಕಣ್ಣಿಗೆ ಬೀಳದಂತೆ ಅಜ್ಞಾತ ಸ್ಥಳದಲ್ಲಿ ವಿಗ್ರಹ ಕೆತ್ತನೆಯಾಗಿದ್ದು ಈಗ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಮಂಡಳಿಯಿಂದ ಮಂಡಳಿಗೆ ಹಸ್ತಾಂತರವನ್ನ ಮಾಡಲಾಗಿರುವಂತದ್ದು ವಿಗ್ರಹವನ್ನ ಮೂರು ವಿಗ್ರಹಗಳ ಪೈಕಿ ಒಂದು ವಿಗ್ರಹವನ್ನ ಟ್ರಸ್ಟ್ ಆಯ್ದುಕೊಳ್ಳಲಿದೆ ಈಗಾಗಲೇ ಹಲವು ಸುಂದರ ವಿಗ್ರಹಗಳನ್ನ ಶಿಲ್ಪಿ ಅರುಣ್ ಕೆತ್ತಿದ್ದು ಶಂಕರಾಚಾರ್ಯ ಸುಭಾಷ್ ಚಂದ್ರ ಬೋಸ್ ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ ಇನ್ನ ಪ್ರಧಾನಿ ಮೋದಿಯ ಮೆಚ್ಚುಗೆಗೂ ಕೂಡ ಅರುಣ್ ಯೋಗಿರಾಜ್ ಪಾತ್ರರಾಗಿರುವಂತದ್ದು ಏನು ಮೈಸೂರು ಶಿಲ್ಪಿಯಿಂದ ಅಯೋಧ್ಯೆಯ ವಿಗ್ರಹಕ್ಕೆ ಅಂತಿಮ ರೂಪ ನೀಡಲಾಗಿದ್ದು ಅಂತಿಮ ರೂಪವನ್ನ ಶಿಲ್ಪಿ ಅರುಣ್ ಯೋಗಿರಾಜ್ ನೀಡಿದ್ದಾರೆ काम करके आया बहुत 3 साल से मगर पहली बार हम बाहर आके काम करना है शायद दूसरी बार आने के वक्त मेरे को बहुत दुख हो रहा था क्या हमको अयोध्या में जाके काम कर रहे हैं अभी सच में बोल रहा हूँ इधर से जाने के लिए मेरे को दुख हो रहा है क्योंकि इतना इतना हमने बहुत इमोशनली कनेक्ट हो चुका है नोइंग दैट नोइंग हम बहुत कनेक्ट हो चुका है और मेरा सब चीज पांडे जी ने बोल चुका है ऑलमोस्ट वी फील द सेम मगर 2-3 चीजें बहुत मेरे को पसंद आया वो हर लड़के ने काम किया है ना वो बहुत अच्छे काम करता था वो मेरे को बहुत पसंद लगता था हम कुछ भी पूछो कुछ भी बोलो स्पेशली द किचन टीम ऑलवेज है ना आप सब अच्छे काम करता था वो एनर्जी आपको इतना देता थे हम कितना काम करो वो आपको टाइडस नहीं होता था तो द एटमोसफेयर इज वेरी पॉजिटिव एंड एनर्जेटिक एंड ऑल्सो हेल्प अस टू वर्क नो आपको काम करने को बहुत अच्छा मूड आ गया मूड नहीं